ಶುಭೋದಯ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಾದ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಹೇಳ್ತಾ ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಇವತ್ತು ತಂದಿರುವಂಥ ಅದ್ಭುತವಾದ ಒಂದು ಮೆಸೇಜೊಂದಿಗೆ, ರಾಯರ ಒಂದು ಸಂವಾದದೊಂದಿಗೆ ನಿಮ್ಮ ಮುಂದೆ. ಜೀವನ ತುಂಬ ದುಃಖ ಇದೆಯಾ? ಒಮ್ಮೆ ಈ ವಿಡಿಯೋ ಕೇಳಿ ಖಂಡಿತ ಮನಸ್ಸಿಗೆ ಹಗುರ ಆಗುತ್ತೆ, ಹಾಗೆ ನಮ್ಮ ಜೀವನ ಶೈಲಿನೂ ಕೂಡ ಬದಲಾವಣೆ ಆಗುತ್ತೆ. ಹೀಗೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ರಾಯರಲ್ಲಿ ಕೇಳ್ತಾನೆ, ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕಿದೆ, ಇಷ್ಟೊಂದು ತೊಂದರೆಗಳು ಯಾಕಿದೆ, ಇಷ್ಟೊಂದು ಸಮಸ್ಯೆಗಳು ಯಾಕಿದೆ? ರಾಯರು ಅವನಿಗೆ ಹೇಳಿದ್ರು, ತಿಳಿಸು ನಿನಗೆ ಯಾವ ಥರದ ದುಃಖವಿದೆ. ಅವನು ಹೇಳ್ತಾನೆ, ನಾನು ನನ್ನ ಎಷ್ಟು ಕಷ್ಟಗಳು ಅಂತ ನಿಮಗೆ ಹೇಳಲಿ, ನನ್ನ ಪೂರ್ತಿ ಜೀವನವೇ ದುಃಖದಿಂದ ಕೂಡಿದೆ. ನನ್ನೊಂದಿಗೆ ಇರುವ ಸಂಬಂಧಿಗಳಿಂದನೂ ಸಂತೋಷವಾಗಿಲ್ಲ, ಮತ್ತು ನನ್ನವರೊಂದಿಗೂ ಕೂಡ ಸಂತೋಷವಾಗಿಲ್ಲ, ಮತ್ತು ನನ್ನ ಜೀವನದಿಂದಲೂ ಖುಷಿಯಾಗಿಲ್ಲ ಅನಿಸುತ್ತಿದೆ. ಇಂತಹ ಜೀವನಕ್ಕಿಂತ ಸಾಯುವುದೇ ಮೇಲೂ, ಯಾವುದೇ ಕಾರಣವೇ ಇಲ್ಲ ಬದುಕಲು. ಆಗ ರಾಯರು ಆ ವ್ಯಕ್ತಿಯನ್ನು ಕೇಳಿದ್ರು, ಹಾಗಾದರೆ ಹೇಳು ನಿನ್ನ ಈ ಎಲ್ಲ ದುಃಖಕ್ಕೆ ಕಾರಣವೇನು? ಆ ವ್ಯಕ್ತಿ ಹೇಳುತ್ತಾನೆ, ನಾನು ಅದಕ್ಕಾಗಿಯೇ ಬಂದಿದ್ದೇನೆ, ನೀವು ತಿಳಿಸಿ ಗುರುಗಳೇ, ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಏಕಿದೆ, ಇದಕ್ಕೆಲ್ಲ ಕಾರಣವೇನು? ನಮ್ಮ ಗುರುಗಳು ಹೇಳ್ತಾರೆ, ಸ್ವಲ್ಪ ಆಳವಾಗಿ ಯೋಚಿಸು, ವಿಚಾರ ಮಾಡು, ನೋಡು ಎಲ್ಲಿದೆ ನಿನ್ನ ದುಃಖ. ಆಗ ನೋಡಿ ಸ್ನೇಹಿತರೆ, ಏನು ಕಾರಣವಿರಬಹುದು ನಿನ್ನ ದುಃಖಕ್ಕೆ? ಆ ವ್ಯಕ್ತಿ ತುಂಬ ಯೋಚಿಸಿದರೂ ಅವನಿಗೆ ಏನು ತಿಳಿಯಲಿಲ್ಲ. ಗುರುಗಳು ಹೇಳುತ್ತಾರೆ, ನಿನ್ನ ಎಲ್ಲ ದುಃಖಕ್ಕೆ ಕಾರಣ ನೀನೇ ಆಗಿದ್ದೀಯಾ, ನಿನ್ನ ಮನಸ್ಸಿನ ಆಸಕ್ತಿ ಆಗಿದೆ, ನಿನ್ನ ಮನಸ್ಸಿನ ವ್ಯಾಮೋಹವಾಗಿದೆ. ಆ ವ್ಯಕ್ತಿ ರಾಯರಿಗೆ ಹೇಳುತ್ತಾನೆ, ನನಗೆ ಅರ್ಥ ಆಗಲಿಲ್ಲ, ನನ್ನ ಮನಸ್ಸಿಗೆ ಮೋಹ ನನ್ನ ಎಲ್ಲ ದುಃಖಕ್ಕೆ ಕಾರಣ, ಹೇಗೆ ಆಗುತ್ತೆ? ಆಗ ಗುರುಗಳು ಅವನಿಗೆ ಅರ್ಥ ಆಗುವ ಕಥೆಗಳೊಂದಿಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮರದಿಂದ ಅವಿತು ಕಿರಿಚುತ್ತಾ ಇರ್ತಾನೆ, ಯಾರಾದರೂ ಈ ಮರದಿಂದ ನನ್ನನ್ನು ಬಿಡಿಸಿ, ನನ್ನನ್ನು ಈ ಮರದಿಂದ ಕಾಪಾಡಿ ಅಂತ ಕೂಗಿಕೊಳ್ಳುತ್ತಿರ್ತಾನೆ. ಅಲ್ಲೇ ನಮ್ಮ ಗುರುಗಳು ಆಗ ಶಿಷ್ಯರು ಹೋಗ್ತಾ ಇರ್ತಾರೆ. ಶಿಷ್ಯರು ಹೇಳುತ್ತಾರೆ, ಗುರುಗಳೇ, ಗುರುದೇವ ಆ ವ್ಯಕ್ತಿಗೆ ಸಹಾಯ ಮಾಡಬೇಕು. ರಾಯರು ಹೇಳ್ತಾರೆ, ಆ ವ್ಯಕ್ತಿಗೆ ಸಹಾಯ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆಗ ನೋಡಿ ನಮ್ಮ ಶಿಷ್ಯರ ಸಂವಾದ ಹೇಗಿರುತ್ತೆ ಅಂತ ಶಿಷ್ಯ ಗಾಬರಿಯಿಂದ ಕೇಳಿದ, ಅಂಥದ್ದೇನಾಗಿದೆ, ಯಾರು ಸಹಾಯ ಮಾಡದೇ ಇರುವಂಥದ್ದು? ಆಗ ಗುರುಗಳು ಹೇಳ್ತಾರೆ, ಆ ವ್ಯಕ್ತಿಗೆ ಆ ಮರವನ್ನು ಹಿಡಿದುಕೊಂಡಿದ್ದಾನೆ, ಯಾರಾದರೂ ಅವರಾಗಿಯೇ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದನ್ನು ಬಿಡಿಸಲು ಹೇಗೆ ಸಾಧ್ಯ? ಅವರನ್ನು ಯಾರು ಕಾಪಾಡುತ್ತಾರೆ? ಆಗ ರಾಯರು ಹೇಳುತ್ತಾರೆ, ನೀನು ಹೀಗೆ ಎಲ್ಲ ದುಃಖವನ್ನು ನೀನೇ ಹಿಡಿದುಕೊಂಡಿರುವೆ, ಇದು ನನ್ನದು, ಇದನ್ನು ಕಳೆದುಕೊಳ್ಳಬಾರದು, ಇದು ನನ್ನ ಹತ್ತಿರನೇ ಇರಬೇಕು, ಇದು ನನಗೆ ಸಿಗಬೇಕು, ಹೀಗೆ ನಿನ್ನ ಎಲ್ಲ ದುಃಖಕ್ಕೆ ಕಾರಣ ನಾನು, ಹಾಗೂ ನನ್ನೊಳಗಿನ ಬಂಧನ ಹೇಗೆ ಜೇಡ ತಾನೇ ಬಲೆ ನೆಯ್ಯುತ್ತದೆ, ನೆಯ್ಯುತ್ತಾ ಒಂದು ದಿನ ಆ ಬಲೆ ಒಳಗೆ ತಾನೇ ಸಿಲುಕಿಕೊಳ್ಳುತ್ತೆ. ಅದು ಬಯಸಿದರೂ ಕೂಡ ಆ ಜಾಲದಿಂದ ಹೊರಗಡೆ ಬರಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ನೀನು ನಿನ್ನ ಜೀವನದಲ್ಲಿ ನಿನಗೆ ಎಷ್ಟು ಸಂಬಂಧಗಳಿವೆ, ಎಷ್ಟು ಮಂದಿಯೊಂದಿಗೆ ವ್ಯಾಮೋಹಕ್ಕೆ ಒಳಗಾಗಿದ್ದೀಯ, ಎಷ್ಟು ಮಂದಿಗೆ ನನ್ನವರು ಎಂದುಕೊಂಡಿರುವೆಯೇ, ಅವರೊಂದಿಗೆ ಮೋಹ ಇರುವ ಕಾರಣ ಅವರು ನಿನಗೆ ದುಃಖ ಕೊಡುತ್ತಿದ್ದಾರೆ. ಇಡೀ ಜಗದಲ್ಲಿ ಏನಾದರೂ ಆಗುತ್ತಾ ಇದ್ದರೂ ನಮಗೇನು ಆಗುವುದಿಲ್ಲ, ನಮಗೆ ಸುಖ ದುಃಖ ಆಗುವುದಿಲ್ಲ. ಆದರೆ ನಮಗೆ ಸುಖ ದುಃಖ ಆಗುತ್ತಾ ನಮ್ಮವರೊಂದಿಗೆ ಏನಾದರೂ ಆದಾಗ, ಅಥವಾ ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ನಮಗೆ ಏನಾದರೂ ಮಾಡಿದಾಗ, ಅದೇ ರೀತಿಯಲ್ಲಿ
ಸಂಸಾರದಲ್ಲಿ ಅನೇಕ ವಿಷಯಗಳಿಗೆ ವ್ಯಾಮೋಹದಿಂದ ನಮಗೆ ದುಃಖ, ಮನಸ್ಸಿನ ಹಣದ ದುರಾಸೆ ಬರುತ್ತೆ. ಅದಾದ ನಂತರ ಅವನಿಗೆ ಎಷ್ಟು ಹಣ ಬಂದರೂ ಅವನಿಗೆ ತೃಪ್ತಿ ಎಂದಿಗೂ ಆಗಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಹಣದಿಂದ ಅತೃಪ್ತನಾಗಿರುತ್ತಾನೆ. ಇದರಿಂದ ಅವನ ಮನಸ್ಸಿನಲ್ಲಿ ದುಃಖ ಜನ್ಮವಾಗುತ್ತದೆ. ಆಗ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ, ಎಲ್ಲ ದುಃಖಗಳಿಗೆ ನನ್ನ ಮನಸ್ಸಿನ ವ್ಯಾಮೋಹವೇ ಕಾರಣ ಎಂದು. ಆಗ ನಮ್ಮ ಗುರುಗಳು ಹೇಳುತ್ತಾರೆ, ನೀನು ಎಲ್ಲ ದುಃಖದಿಂದ ಪಾರಾಗಲು ಬಯಸಿದರೆ ನಿನ್ನ ಮನಸ್ಸನ್ನು ಮೋಹ ಮತ್ತು ವ್ಯಾಮೋಹವನ್ನು ಮೇಲೆ ಇಟ್ಟು ಪ್ರೇಮ ಮತ್ತು ಸಂತೋಷದಿಂದ ತುಂಬಿಸು. ಏಕೆಂದರೆ ಯಾರು ಹೃದಯದಲ್ಲಿ ಪ್ರೀತಿ ಮತ್ತು ಸಂತೋಷದ ದೀಪ ಉರಿಯುತ್ತೋ ಅಲ್ಲಿ ಎಲ್ಲ ರೀತಿಯ ಕತ್ತಲು ಮಾಯವಾಗುತ್ತದೆ. ಗುರುಗಳು ನುಡಿದಂತೆ ಅದ್ಭುತವಾದ ನುಡಿಗಳು, ಮೋಹ ಮತ್ತು ವ್ಯಾಮೋಹವನ್ನು ತ್ಯಾಗ ಮಾಡಿ ಆತ್ಮದಲ್ಲಿ ಪ್ರೇಮ ಮತ್ತು ಸಂತೋಷವನ್ನು ತುಂಬಿ ಇದನ್ನು ಮಾತ್ರ ನಾವು ಅಳವಡಿಸಿಕೊಂಡರೆ ಎಲ್ಲ ನೋವಿನಿಂದ ಹೊರಬರುತ್ತೇವೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತವಾಗಿದೆ. ನಮ್ಮ ರಾಯರು ಒಬ್ಬ ಭಕ್ತನಿಗೆ ಹೇಳಿದಂತಹ ನಾಣ್ಣುಡಿ ಅದ್ಭುತವಾಗಿದೆಯಲ್ವಾ. ಯಾವಾಗ ಮೋಹ ವ್ಯಾಮೋಹ ಅನ್ನೋದು ನಮ್ಮ ಮನಸ್ಸಿನಲ್ಲಿ ದೂರವಾದಾಗ ನಾವು ಸಂತೋಷವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತೆ. ಕೆಲವುಗಳನ್ನು ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡಿಲ್ಲ ಅಂದರೂ ಕೂಡ ಕೆಲವು ಶೈಲಿಯನ್ನು, ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಮನಸ್ಸು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಲ್ವಾ. ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರ್ತೀವೋ, ಎಷ್ಟು ಪ್ರೀತಿ ಪ್ರೇಮ ಕರುಣೆಯಿಂದ ತುಂಬಿರುತ್ತೋ ಅಲ್ಲಿವರೆಗೂ ಕೂಡ ನಾವು ಸಂತೋಷವಾಗಿರ್ತೇವೆ. ಈ ಅದ್ಭುತವಾದ ಗುರುಗಳ ಒಂದು ಸಂವಾದದ ನಾಣ್ಣುಡಿಗಳು, ಅದ್ಭುತ ನುಡಿಗಳು ನಿಮಗಿಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ಕೂಡ